ಆಡಳಿತದಿಂದ ಪತ್ರಕರ್ತರಿಗೆ ಗುರುತಿನ ಚೀಟಿ ನೀಡುವುದನ್ನು ಕೈಬಿಡುವಂತೆ ಆಗ್ರಹಿಸಿ ಸಂಪಾದಕರ ಸಂಘದ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಎಸ್ಪಿ ಅವರಿಗೆ ಮತ್ತು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮಂಗಳವಾರ ಮನವಿಯನ್ನು ಸಲ್ಲಿಸಲಾಯಿತು. ಜಿಲ್ಲಾಡಳಿತದಿಂದ ಪತ್ರಕರ್ತರಿಗೆ ಗುರುತಿನ ಚೀಟಿ ನೀಡುವುದು ಸಮಂಜಸವಲ್ಲ. ಸರ್ಕಾರದ ಆದೇಶದಂತೆ ಆಯಾ ಮಾಧ್ಯಮ ಸಂಸ್ಥೆಗಳಿಂದ ಗುರುತಿನ ಚೀಟಿ ನೀಡುವುದು ವಾಡಿಕೆ. ಮಾಧ್ಯಮ ಸಂಸ್ಥೆಗಳು ನೀಡುವ ಗುರುತಿನ ಚೀಟಿ ಅಧಿಕೃತ ಯಾವುದೇ ಸಂಘ ಸಂಸ್ಥೆಗಳು ನೀಡುವುದು ಮಾನ್ಯವಲ್ಲ. ವರದಿಗಾರರು ಮಾತ್ರವಲ್ಲದೆ ಸಿಬ್ಬಂದಿಗಳಾದ ಕಂಪ್ಯೂಟರ್ ಆಪರೇಟರ್ಗಳು, ಪ್ರಿಂಟಿಂಗ್ ವಿಭಾಗದವರು ಮತ್ತು ಪತ್ರಿಕೆಯನ್ನು ರವಾನಿಸುವವರು ಹಗಲು ರಾತ್ರಿ ಕಾರ್ಯನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳಿಗೆ ಜಿಲ್ಲಾಡಳಿತದಿಂದ ಗುರುತಿನ ಚೀಟಿ ನೀಡುವುದು ಅಸಾಧ್ಯ. ಆದುದರಿಂದ ಜಿಲ್ಲಾಡಳಿತ ಗುರುತಿನ ಚೀಟಿ ನೀಡುವ ವಿಷಯ ಕೈಬಿಡುವಂತೆ ಆಗ್ರಹಿಸಿದರು. ಪತ್ರಿಕಾ ರಂಗಕ್ಕೆ ಸಂಬಂಧವೇ ಇಲ್ಲದವರು ಫ್ರೆಸ್ ಎಂದು ವಾಹನಗಳ ಮೇಲೆ ಬರೆದುಕೊಂಡಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಧಿಕೃತವಾಗಿ ಪತ್ರಿಕೆಗೆ ಸಂಬಂಧಿಸಿದವರಿಗೆ ಮಾತ್ರ ಪ್ರೆಸ್ ಎಂದು ವಾಹನಗಳ ಮೇಲೆ ಬರೆದುಕೊಳ್ಳಲು ಅನುಮತಿ ನೀಡಬೇಕು. ಇತ್ತೀಚೆಗೆ ಹಣ ವಸೂಲಿ ಮಾಡುವ ಬ್ಲ್ಯಾಕ್ಮೇಲ್ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಆಯಾ ಮಾಧ್ಯಮ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಆಯಾ ಮಾಧ್ಯಮ ಸಂಸ್ಥೆಗಳಿಂದಲೇ ಗುರುತಿನ ಪತ್ರ ವಿತರಿಸುವುದು ಜವಾಬ್ದಾರಿ ಮತ್ತು ಅಧಿಕಾರ. ಇದು ಸರ್ಕಾರಿ ಆದೇಶದಂತೆ ಮುಂಚಿನಿಂದಲೂ ನಡೆದು ಬಂದ ವಾಡಿಕೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೂಡ ಇಲಾಖೆಯಿಂದ ಮಾನ್ಯತಾ ಪತ್ರ ವಿತರಿಸುವಾಗ ಕಡ್ಡಾಯವಾಗಿ ಮಾಧ್ಯಮ ಸಂಸ್ಥೆಗಳ ಮುಖ್ಯಸ್ಥರ ಶಿಫಾರಸು ಪತ್ರಗಳ ಆಧಾರದ ಮೇಲೆ ಮಾನ್ಯತಾ ಕಾರ್ಡ್ ವಿತರಿಸುತ್ತದೆ ಎಂಬುದನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಮಾಧ್ಯಮ ಸಂಸ್ಥೆಗಳ ಮುಖ್ಯಸ್ಥರು ವಿತರಿಸುವ ಗುರುತಿನ ಪತ್ರಗಳನ್ನೇ ಅಧಿಕೃತವೆಂದು ಪರಿಗಣಿಸಬೇಕೇ ವಿನಃ ಯಾವುದೇ ಸಂಘ ಸಂಸ್ಥೆಗಳು ನೀಡುವ ಗುರುತಿನ ಪತ್ರಗಳನ್ನಲ್ಲ. ಯಾವುದೇ ಸಂಘ ಸಂಸ್ಥೆಗಳಿಗೆ ಮಾಧ್ಯಮ ಸಂಸ್ಥೆಗಳ ಹೆಸರಿನಲ್ಲಿ ಗುರುತಿನ ಪತ್ರಗಳನ್ನು ವಿತರಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರದ RNI ಆಗಲಿ ಅಥವಾ ರಾಜ್ಯ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಾಗಲಿ ನೀಡಿಲ್ಲ. ಇದಲ್ಲದೆ ಪತ್ರಿಕಾಲಯಗಳಲ್ಲಿ ಕೆಲಸ ಮಾಡುವ ಇತರ ಸಿಬ್ಬಂದಿಯಾದ ಉಪ ಸಂಪಾದಕರು, ಕಂಪ್ಯೂಟರ್ ಆಪರೇಟರ್ಗಳು, ಪೇಜ್ ಮೇಕರ್ಗಳು, ಪ್ರಿಂಟ್ ಮೇಕರ್ಗಳು, ಪ್ರಿಂಟರ್ಗಳು, ಪಾರ್ಸಲ್ ಹಾಕುವವರು, ಇದೆಲ್ಲ ಆದ ನಂತರ ಬೆಳಗಿನ ಜಾವ ಪತ್ರಿಕೆ ಹಂಚುವವರು, ಹೀಗೆ ಪತ್ರಿಕಾಲಯಗಳಲ್ಲಿ ದಿನದ 24 ಗಂಟೆ ಕೆಲಸ ಮಾಡುವವರೆಲ್ಲ ನೇರವಾಗಿ ಹಗಲು ಮತ್ತು ರಾತ್ರಿ ಸಂಪಾದಕರುಗಳ ಸಂಪರ್ಕದಲ್ಲಿ ಮತ್ತು ನಿರಂತರ ಸೇವೆಯಲ್ಲಿ ಇರುತ್ತಾರೆ. ಇವರಿಗೆಲ್ಲ ಜಿಲ್ಲಾಡಳಿತದಿಂದ ಗುರುತಿನ ಪತ್ರ ವಿತರಿಸುವುದು ಸಾಧ್ಯವಾಗದ ಮಾತು. ಮಾಧ್ಯಮ ಸಂಸ್ಥೆಗಳು ಇವರಿಗೆ ವಿತರಿಸುವ ಗುರುತಿನ ಚೀಟಿಗಳಿಗೆ ಜಿಲ್ಲಾಡಳಿತ ಮಾನ್ಯ ಮಾಡದಿದ್ದರೆ ಹಗಲು ರಾತ್ರಿ ಕೆಲಸ ಮಾಡುವ ನಮ್ಮ ಈ ಸಿಬ್ಬಂದಿಗೆ ತೀವ್ರ ತೊಂದರೆ ಆಗಲಿದೆ. ಪತ್ರಿಕೆಗಳಲ್ಲಿ ಕೆಲಸ ಮಾಡದೇ ಇರುವವರು ಮತ್ತು ಪತ್ರಿಕೆಗಳೇ ಇಲ್ಲದವರು ಮತ್ತು ಪತ್ರಿಕಾ ರಂಗಕ್ಕೆ ಸಂಬಂಧವೇ ಇಲ್ಲದ ಕೆಲವರು ಪ್ರೆಸ್ ಎಂದು ವಾಹನಗಳ ಮೇಲೆ ಬರೆಸಿರುತ್ತಾರೆ. ಅವನ್ನೆಲ್ಲ ತೆಗೆಸಲು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ಇದರಿಂದ ಪ್ರೆಸ್ ಎಂದು ಬರೆಸಿಕೊಂಡವರ ದುರ್ಬಳಕೆಯನ್ನು ತಡೆದಂತಾಗುತ್ತದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆಗಳು ಮತ್ತು ಏನು ಎಲ್ಲ ಚಾನೆಲ್ಗಳ ಅಧಿಕೃತ ಚಾನೆಲ್ಗಳು ಅವರಿಗೆ ಮಾತ್ರ ಪ್ರೆಸ್ ಎಂದು ಹಾಕಲು ಅನುಮತಿ ಕೊಡಬೇಕು. ಈ ಹಿಂದೆ ವಾರ್ತಾ ಇಲಾಖೆ ನಿರ್ದೇಶಕರಾಗಿದ್ದ ಹಿರಿಯ IPS ಅಧಿಕಾರಿ ಕೆಂಪಯ್ಯ ಅವರು ಈ ಬಗ್ಗೆ ಆದೇಶವೊಂದನ್ನು ಹೊರಡಿಸಿದ್ದರು. ಬಹಳ ಹಿಂದೆ ಸುಮಾರು 20 ವರ್ಷದಿಂದ ಅದನ್ನು ಸಹ ತಮ್ಮ ಗಮನಕ್ಕೆ ತರಬೇಸುತ್ತೇವೆ. ಈಚೆಗೆ ಬ್ಲ್ಯಾಕ್ಮೇಲ್ ಪತ್ರಕರ್ತರ ಹಾವಳಿ ಹೆಚ್ಚಾಗಿದೆ. ಇದರಿಂದ ಇಡೀ ಪತ್ರಿಕಾ ರಂಗಕ್ಕೆ ಕಳಂಕ ಬರುತ್ತಿದೆ. ಇಂತಹ ಬ್ಲ್ಯಾಕ್ಮೇಲ್ ಪತ್ರಕರ್ತರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮ ಸಂಘ ಆಗ್ರಹಿಸುತ್ತದೆ. ಈ ವೇಳೆ ಸಂಘದ ಅಧ್ಯಕ್ಷರಾದ ಮುರುಗೇಶ್ ಶಿವಪೂಜಿ, ಉಪಾಧ್ಯಕ್ಷರಾದ ಹಿರೋಜಿ ಮಾವರ್ಕರ್, ಪ್ರಧಾನ ಕಾರ್ಯದರ್ಶಿಗಳಾದ ಸಂಪತ್ ಕುಮಾರ್ ಮುಚಳಂಬಿ, ಸಂಪಾದಕರುಗಳಾದ SB ಧಾರವಾಡಕರ್, ಎನ್ ಪ್ರಶಾಂತ್ ರಾವ್, ಜಕ್ಕಿ ಅಹಮದ್ ಧಾರವಾಡಕರ್, ಕುಂತಿನಾಥ್ ಕಲಮಣಿ, ಮನೋಜ್ ಕಾಲ್ಕುಂದ್ರಿಕರ್, ಶ್ರೀನಿವಾಸ್ ಮಾವರ್ಕರ್ ಮತ್ತು ಮಲ್ಲಿಕಾರ್ಜುನ್ ಹೆಗ್ಗನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, BVNEWS ಚಾನೆಲ್ ಅಂಡ್ BVFAST ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.